ನಮಸ್ಕಾರ ಸ್ನೇಹಿತರೆ, ದಿಶರಾ ಕಿಚನ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ ನಾವು ಹಿರೇಕಾಯಿ ದೋಸೆ ಅಥವಾ ಶ್ಯಾಲೋ ಫ್ರೈನ ಯಾವ ರೀತಿ ಮಾಡೋದು ಅಂತ ನೋಡೋಣ, ಬನ್ನಿ. ಹಿರೇಕಾಯಿ ದೋಸೆ ಅಥವಾ ಶ್ಯಾಲೋ ಫ್ರೈನ ಮಾಡೋದಕ್ಕೆ ದೋಸಾ ಬ್ಯಾಟರನ್ನು ನಾನಿಲ್ಲಿ ರೆಡಿ ಮಾಡ್ಕೊಳ್ಳೋದಕ್ಕಂತ ದೋಸಾ ಅಕ್ಕಿನ ನೆನೆಸ್ತಾ ಇದ್ದೀನಿ. 1 ಕಪ್ ಅಷ್ಟು ದೋಸೆ ಅಕ್ಕಿನ ತಗೊಂಡ್ರೆ 1 ಬಾಟಲ್ ಗಾರ್ಡ್ 1 ಹೀರೆಕಾಯಿಗೆ ಸಾಕಾಗುತ್ತೆ ಆಲ್ಮೋಸ್ಟು. ಇದನ್ನ ಒಮ್ಮೆ ಕ್ಲೀನಾಗಿ ತೊಳೆದು ನೀರು ಹಾಕಿ ನೆನೆಸಿಡೋಣ. 5-6 ಗಂಟೆ ಹೊತ್ತಾದರೂ ಕೂಡ ನಾವು ಇದನ್ನ ನೆನೆಸಿಡಬೇಕು. ಆಗ ಮಾತ್ರ ದೋಸೆ ಬ್ಯಾಟರ್ ಏನಿದೆ ತುಂಬ ಸ್ಮೂತಾಗಿ ಬರುತ್ತೆ. ಹಾಗೆ ಬಿಡೋಣ ಇದನ್ನ ಮುಚ್ಚಿ. ಸಂಜೆ ಮಾಡಬೇಕು ಅನ್ನೋ ಹಾಗಿದ್ದರೆ ಬೆಳಿಗ್ಗೆ ಇದನ್ನ ನೆನೆಸಿಟ್ಕೋಬಹುದು. ಈಗ ಚೆನ್ನಾಗಿ ನೆಂದಿದೆ, ಇದರ ನೀರೆಲ್ಲ ತೆಗೆದುಬಿಡೋಣ. ಹಾಗೆ ಈ ಕಡೆ ಹೀರೆಕಾಯಿನೂ ಕೂಡ ಕಟ್ ಮಾಡ್ಕೊಳ್ಳೋಣ. ಇಷ್ಟು ಉದ್ದದ ಹೀರೆಕಾಯಿನ ನಾನು ತೊಗೊಂಡಿದ್ದೀನಿ. ಇದನ್ನು ರೌಂಡ್ ರೌಂಡ್ ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕಾಗಿರೋದು ತುಂಬ ಜಾಸ್ತಿ ಆಗುತ್ತೆ, ಹಾಗಾಗಿ 1 ಹೀರೆಕಾಯಿ ತೊಗೊಂಡ್ರೆ ಸಾಕಾಗತ್ತೆ. 1 ಹೀರೆಕಾಯಿ ತೊಗೊಂಡ್ರೆ ನಿಮ್ಗೆ 1 ಕಪ್ ದೋಸೆ ಬ್ಯಾಟರ್ ಏನು ರೆಡಿ ಮಾಡ್ಕೊಳ್ತೀರಲ್ಲ ಕರೆಕ್ಟಾಗತ್ತೆ. ಇದನ್ನ ತೆಳುವಾದ ಸ್ಲೈಸ್ಗಳಾಗಿ ಕಟ್ ಮಾಡ್ಕೊಳ್ಳಿ. ತುಂಬ ದಪ್ಪ ಆದರೂ ಕೂಡ ಬೇಯಲ್ಲ ಹೀರೆಕಾಯಿ, ಬೇಯಿಸೋದಕ್ಕೆ ಜಾಸ್ತಿ ಹೊತ್ತು ಬೇಕಾಗತ್ತೆ. ತುಂಬ ತೆಳುವಾದರೂ ಕೂಡ ತುಂಬ ಸಾಫ್ಟ್ ಆಗಿಬಿಡತ್ತೆ. ಸೊ ಒಂದು ಮೀಡಿಯಮ್ ಥಿಕ್ನೆಸ್ ನೋಡಿಕೊಂಡು ಇದನ್ನ ಕಟ್ ಮಾಡ್ಕೊಳ್ಳಿ. ನೋಡಿ, ಇಷ್ಟ ಆದರೆ ಕರೆಕ್ಟು, ಈ ಸೈಜಲ್ಲಿ ಬಂದರೆ ಕರೆಕ್ಟಾಗಿ ಬಂದಿರುತ್ತೆ. ಸೊ ಸ್ವಲ್ಪ ದಪ್ಪ ಇದ್ದರೆ ಜಾಸ್ತಿ ಹೊತ್ತು ಬೇಯಿಸಬೇಕಾಗತ್ತೆ ಅಷ್ಟೇ, ಇನ್ನೇನು ಪ್ರಾಬ್ಲಮ್ ಆಗೋಲ್ಲ. ಬೇಯಿಸೋದಕ್ಕೆ ಜಾಸ್ತಿ ಹೊತ್ತು ಬೇಕಾಗತ್ತೆ ದಪ್ಪ ದಪ್ಪ ಕಟ್ ಮಾಡಿದ್ರೆ. ಸೊ ಇದನ್ನೆಲ್ಲ ಕೂಡ ಈಗ ಕಟ್ ಮಾಡಿ ರೆಡಿಯಾಗಿ ಇಟ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ನಾವೀಗ ದೋಸಾ ಬ್ಯಾಟರನ್ನು ರೆಡಿ ಮಾಡ್ಕೊಳ್ಳೋಣ. ಸಂಜೆ ಹೊತ್ತು ಟೀ ಟೈಮಲ್ಲೆಲ್ಲ ತಿನ್ನೋದಕ್ಕೆ ಇದು ತುಂಬ ಚೆನ್ನಾಗಾಗತ್ತೆ. ಸ್ನ್ಯಾಕ್ಸ್ ಥರ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಇದನ್ನ ನೆನೆಸಿರೋ ಅಕ್ಕಿನ ನಾನು ಇವಾಗ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ರುಬ್ಬೋದಕ್ಕೆ. ಹಾಗೆ ಇದರ ಜೊತೆಗೆ ಕೊತ್ತಂಬರಿ ಬೀಜನ 3 ಟೀಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಇದನ್ನ ಹುರಿಯೋದೇನು ಕೂಡ ಇಲ್ಲ, ಹಾಗೆಯೇ ಹಸಿ ಕೊತ್ತಂಬರಿ ಬೀಜನೇ ಹಾಕೋದು. ಎಲ್ಲ ಮಸಾಲೆನೂ ಕೂಡ ಇದಕ್ಕೆ ಹಸಿನೇ ಹಾಕೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ದೀನಿ. ಹಾಗೆ ಅದರ ಜೊತೆಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನಕಾಯಿನ ಹಾಕ್ತಾ ಇದ್ದೀನಿ. ನೀವು ಖಾರ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಒಣಮೆಣಸಿನಕಾಯಿನ ಜಾಸ್ತಿನೇ ಹಾಕ್ಕೊಳ್ಳಿ. ಸ್ವಲ್ಪ ಸ್ಪೈಸಿ ಆಗಿದ್ರೇ ಚೆನ್ನಾಗಿ ಅನಿಸುತ್ತೆ ಇದು. ಖಾರಕ್ಕೆ ತಕ್ಕನಾಗಿ ಹುಣಸೆ ಹಣ್ಣನ್ನು ಕೂಡ ಹಾಕ್ತಾ ಇದ್ದೀನಿ. ಹಾಗೆ ಒಂದು ತುಂಡು ಚಿಕ್ಕ ತುಂಡು ಬೆಲ್ಲನೂ ಕೂಡ ಇದರ ಜೊತೆಗೇ ನಾನು ಸೇರಿಸ್ತಾ ಇದ್ದೀನಿ. ಹಾಗೆ ಇದರ ಜೊತೆಗೆ ಫ್ಲೇವರ್ಗೆ 1/4 ಟೀಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು. ಇಂಗು, ಚಿಟಿಕೆ ಇಂಗು ಅಂತ ಅನ್ಬೋದು, ಇಂಗನ್ನು ಪೌಡ್ರನ್ನೇ ನಾನಿಲ್ಲಿ ಸೇರಿಸಿದ್ದೀನಿ. ಹಾಗೆ 1/4 ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿನ ನಾನಿಲ್ಲಿ ಹಾಕಿರೋದು. ಕೊಬ್ಬರಿ ಅಲ್ಲ, ಹಸಿ ತೆಂಗಿನಕಾಯಿ ತುರಿನೇ 1/4 ಕಪ್ ಆಗೋಷ್ಟು ಸೇರಿಸಿದ್ದೀನಿ. ಇದರಿಂದ ದೋಸೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನ ಮಿಕ್ಸಿ ಮಾಡ್ಕೊಳ್ಳಿ. ನುಣ್ಣಗೆ ರುಬ್ಕೊಳ್ಳಿ, ನಾರ್ಮಲಾಗಿ ದೋಸೆಗೆ ರುಬ್ಬೋ ಥರನೇ. ಈಗ ನೀವು ಇಲ್ಲಿ ನೋಡ್ಬೋದು ಇದು ಸ್ಮೂತಾಗಿ ಪೇಸ್ಟ್ ಥರ ಆಗಿ ಬಂದಿದೆ. ನಾರ್ಮಲ್ ದೋಸೆ ಬ್ಯಾಟರ್, ಉದ್ದಿನ ದೋಸೆ ಎಲ್ಲ ಮಾಡೋದಿದ್ರೆ ಎಷ್ಟು ಥಿಕ್ನೆಸ್ ಮೇಂಟೈನ್ ಮಾಡ್ತೀವೋ ಅಷ್ಟೇ ಥಿಕ್ನೆಸ್ ಇರಬೇಕು. ತುಂಬ ನೀರು ಮಾಡ್ಕೋಬೇಡಿ, ಉದ್ದಿನ ದೋಸೆ ಹದದಲ್ಲೇ ಇದ್ದರೆ ಸಾಕಾಗತ್ತೆ. ಇದು ನೋಡಿ ಇಷ್ಟಿದೆ. ಇನ್ನು ಇದ್ರ ಜೊತೆಗೆ ನೀರು ಸೇರಿಸೋದಕ್ಕೆ ಹೋಗೋದು ಬೇಡ, ಯಾಕೆಂದರೆ ನಾವು ಇದನ್ನ ಡಿಪ್ ಮಾಡಿ ಬೇಯಿಸಬೇಕಾಗಿರೋದು ಆ ಸ್ಲೈಸಸ್ಸನ್ನು. ಹಾಗಾಗಿ ತುಂಬ ತೆಳು ಆಗಿಬಿಟ್ರೆ ಅಂಟ್ಕೊಳ್ಳಲ್ಲ ಅದಕ್ಕೆ ನೀಟಾಗಿ. ಹಾಗಾಗಿ ಇಷ್ಟೇ, ತುಂಬಾ ಸಿಂಪಲ್, ಯಾವುದೇ ಮಸಾಲೆ ಹುರಿಯೋ ಅಗತ್ಯ ಇಲ್ಲ. ಒಂದು ಬ್ಯಾಟರನ್ನು ಹಾಗೆಯೇ ಮಿಕ್ಸಿಗೆ ಹಾಕಿ ರೆಡಿ ಮಾಡ್ಕೊಳ್ಳೋದು, ಇನ್ನೊಂದು ಹೀರೆಕಾಯಿನ ಸ್ಲೈಸ್ ಮಾಡ್ಕೊಳ್ಳೋದು, ಅಷ್ಟೇ ಪ್ರಿಪ್ರೇಷನ್ನು. ಈಗ ಈ ಕಡೆ ಪ್ಯಾನನ್ನು ಕೂಡ ನಾನು ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಬಿಸಿ ಆಗ್ತಿದ್ದಾಗೆ ಇದ್ರ ಮೇಲೆ 1 ಸ್ಪೂನ್ ಎಣ್ಣೆನ ಹಾಕ್ಕೊಳ್ತೀನಿ, ಪ್ಯಾನ್ ತಳ ಹಿಡಿಬಾರ್ದು ಅನ್ನೋದಕ್ಕೋಸ್ಕರ. ಹಾಗೆ ಇದೊಂಥರ ಶ್ಯಾಲೋ ಫ್ರೈ ಥರ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆನ ಸ್ಪ್ರೇ ಮಾಡಿಕೊಂಡು ಆಮೇಲೆ ಹೀರೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಇದನ್ನು ಹಿಟ್ಟಲ್ಲಿ ಈ ರೀತಿ ಡಿಪ್ ಮಾಡಿ ಮುಳುಗಿಸಿ ಜೋಡಿಸ್ತಾ ಹೋಗೋದು. ಒಂದೊಂದೇ ಹೀರೆಕಾಯಿ ಪೀಸನ್ನು ಈ ರೀತಿ ದೋಸೆ ಹಿಟ್ಟಲ್ಲಿ ಮುಳುಗಿಸಿ ಇದನ್ನ ಪ್ಯಾನ್ ಮೇಲೆ ಜೋಡಿಸ್ತಾ ಹೋಗಿ ಒಂದಕ್ಕೊಂದು ತಾಗೋ ಹಾಗೆ ಇದನ್ನ ಜೋಡಿಸ್ಕೊಳ್ಳಿ. ದೂರ ದೂರ ಜೋಡಿಸ್ಬೇಡಿ, ಒಂದಕ್ಕೊಂದು ತಾಗೋ ಹಾಗೆ ಜೋಡಿಸ್ಕೊಳ್ಳಿ. ಆಗ ನಿಮಗೆ ಇದನ್ನ ಮಗ್ಚಾಕೋದಕ್ಕೂ ತುಂಬ ಚೆನ್ನಾಗಿ ಈಸಿ ಆಗುತ್ತೆ, ಮತ್ತು ದೋಸೆ ಥರನೇ ನೋಡೋದಕ್ಕೂ ಕೂಡ ಒಂದಕ್ಕೊಂದು ಅಂಟುಕೊಂಡು ಚೆನ್ನಾಗಿ ಬರುತ್ತೆ. ನೋಡಿ, ಇದೆಲ್ಲ ಕೂಡ ಇದೇ ರೀತಿ ಫಾಸ್ಟ್ ಫಾಸ್ಟಾಗಿ ಜೋಡಿಸ್ತಾ ಹೋಗಬೇಕು. ಒಮ್ಮೆ ಇದನ್ನೆಲ್ಲ ಜೋಡಿಸಿ ಇವಾಗ ನೋಡ್ಬೋದು ದೋಸೆ ಥರನೇ ಕಾಣುತ್ತೆ. ಹೀರೆಕಾಯಿ ದೋಸೆ ಅಂತಾರೆ ಇದನ್ನ. ಒಂದಕ್ಕೊಂದು ತಾಗಿಸಿ ಜೋಡಿಸಿದ್ದೀನಿ. ಹಾಗೆ ಮೇಲಿಂದ 1 ಸ್ಪೂನ್ ಎಣ್ಣೆನೂ ಕೂಡ ಮತ್ತೆ ಸ್ಪ್ರಿಂಕಲ್ ಮಾಡ್ತೀನಿ. ಜಸ್ಟ್ ಒಂದು ಸ್ವಲ್ಪ ಎಣ್ಣೆ ಸ್ಪ್ರಿಂಕಲ್ ಮಾಡಿದರೆ ಸಾಕು ಮೇಲಿಂದ, ತುಂಬ ಜಾಸ್ತಿ ಎಣ್ಣೆ ಏನು ಬೇಕಾಗಲ್ಲ ಇದಕ್ಕೆ. ಹಾಗೆ ಈಗ ಇದನ್ನು ಮುಚ್ಚಿ ಬೇಯಿಸಬೇಕಾಗಿರೋದು 1-2-3 ನಿಮಿಷ. ಹಾಗೆ ಇಲ್ಲಿ ಇದನ್ನು ಕ್ಲೋಸ್ ಮಾಡಿ ಮುಚ್ಚಿ ಬೇಯಿಸಿ, ಆಗಿದು ಚೆನ್ನಾಗಿ ಬೇಯತ್ತೆ.
ನೋಡ್ಬೋದು. ಫ್ಲೇಮ್ ಮೀಡಿಯಂ ಫ್ಲೇಮ್ ಇರಲಿ, ತುಂಬ ಹೈ ಫ್ಲೇಮ್ ಇಡೋದಕ್ಕೆ ಹೋಗಬೇಡಿ. ಆಗ ಹೈ ಫ್ಲೇಮ್ ಇಟ್ಟರೆ ಬೇಗ ಸೀದೋಗುತ್ತೆ, ಹೀರೆಕಾಯಿ ಬೆಂದೇ ಇರಲ್ಲ. ಹಾಗಾಗಿ ಮೀಡಿಯಂ ಫ್ಲೇಮಲ್ಲೇ ಇದನ್ನ ಮಾಡಬೇಕಾಗಿರೋದು, ಹೈ ಫ್ಲೇಮ್ ಮಾಡಬೇಡಿ. ಈಗ ಇದನ್ನ ಟರ್ನ್ ಮಾಡಿ ಮತ್ತೆ ಬೇಯಿಸ್ತೀನಿ. ನೀಟಾಗಿ ಎರಡೂ ಸೈಡು ಕೂಡ ಚೆನ್ನಾಗಿ ಬೇಯೋವರೆಗೂ ಕೂಡ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹೀರೆಕಾಯಿ ದೋಸೆ ನೋಡ್ತಿದ್ದಂಗೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಘಮ 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 ಪರಿಮಳ ಕೂಡ ಹಾಗೆ ಬರ್ತಾ ಇದೆ. ಧನಿಯಾ ಇಂಗು ಎಲ್ಲ ಹಾಕಿರೋದ್ರಿಂದ ಒಂಥರ ಮಸಾಲೆ ಮಸಾಲೆ ಆಗಿ ತುಂಬ ಚೆನ್ನಾಗಿ ಸ್ಪೈಸಿಯಾಗಿ ಚೆನ್ನಾಗಿ ಅನಿಸುತ್ತೆ ಇದು ತಿನ್ನೋದಕ್ಕೆ. ಮೇಲಿಂದ ಬೇಕಿದ್ರೆ ಎಣ್ಣೆ ಅಥವಾ ತುಪ್ಪ ಯಾವ್ದು ಬೇಕಿದ್ರೂ ಕೂಡ ಸ್ಪ್ರಿಂಕಲ್ ಮಾಡ್ಕೋಬೋದು. ಟರ್ನ್ ಮಾಡಿ ಇದನ್ನ ಎರಡೂ ಸೈಡು ಕೂಡ ಅದ್ರ ಮೇಲೆ ಒಂಥರ ಬ್ರೌನ್ ಸ್ಪಾಟ್ಸ್ ಅಂತೀವಲ್ಲ, ಕಂದು ಬಣ್ಣ ಬರೋ ಥರ ಪೂರ್ತಿ ಬ್ರೌನ್ ಸ್ಪಾಟ್ಸ್ ಬರೋವರೆಗೂ ಕೂಡ ನಾವು ಇದನ್ನ ಎರಡೂ ಸೈಡು ತಿರುವಾಕಿ ಬೇಯಿಸ್ಕೋಬೇಕಾಗಿರೋದು ಅಷ್ಟೇ. ತುಂಬ ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ, ಪ್ರಿಪ್ರೇಷನ್ನು ಈಸಿ, ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಹೀರೆಕಾಯಿ ತಿನ್ನಲ್ಲ ಅನ್ನೋರು ನೋಡಿದ್ದು ಇವಾಗ ಆಲ್ಮೋಸ್ಟ್ ರೆಡಿನೇ ಆಗೋಯಿತು, ತೆಗೆದು ಬಿಡೋಣ ಇದನ್ನ. ರೆಡಿ ಆಯಿತು ಇದು. ಇಷ್ಟಾದರೆ ಸಾಕು, ಈ ರೀತಿ ಬ್ರೌನ್ ಸ್ಪಾಟ್ಸ್ ಬಂದರೆ ಸಾಕು, ಇದನ್ನ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಹಾಗೆ ಮಿಕ್ಕಿರೋದನ್ನು ಕೂಡ ನೆಕ್ಸ್ಟ್ ನಾನು ಮಾಡ್ಕೊಂಬಿಡ್ತೀನಿ. ಜಸ್ಟ್ ಎಣ್ಣೆ ಹಾಕಿ ಮಿಕ್ಕಿರೋದನ್ನು ಕೂಡ ಅದೇ ರೀತಿಯೇ ಜೋಡಿಸ್ತಾ ಹೋದ್ರೆ ಆಯಿತು. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ನೀವು ಇದನ್ನ ಮಾಡ್ಕೋಬೋದು ನೋಡಿ, ಈ ರೀತಿ ಶೇಪ್ ಎಷ್ಟು ಚೆನ್ನಾಗಿದೆ ಅಂತ. ಬಟ್ ಒಂದಕ್ಕೊಂದು ಜೋಡಿಸಿ ಹಾಕಿ ದೂರ ದೂರ ಹಾಕಿದ್ರೆ ಮಗ್ಚಾಕೋದು ಕಷ್ಟ ಆಗುತ್ತೆ, ಹಾಗಾಗಿ ಒಂದಕ್ಕೊಂದು ಅಂಟೋ ಥರನೇ ಹಾಕಬೇಕಾಗಿರೋದು. ತುಂಬಾ ಟೇಸ್ಟಿಯಾದ ಹೀರೆಕಾಯಿ ಶ್ಯಾಲೋ ಫ್ರೈ ಅಥವಾ ಹೀರೆಕಾಯಿ ದೋಸೆ ರೆಡಿನೇ ಆಗೋಯ್ತು. ತುಂಬ ಸ್ಪೈಸಿಯಾಗಿ ಕೂಡ ಇರೋದ್ರಿಂದ ಇದಕ್ಕೆ ಚಟ್ನಿ ಯಾವುದ್ರ ಅಗತ್ಯನೂ ಕೂಡ ಇಲ್ಲ, ಹಾಗೆಯೇ ತಿನ್ಬೋದು. ಇಲ್ಲ ಅಂದರೆ ಮಕ್ಕಳಿಗೆ ಬೇಕಿದ್ರೆ ಇದ್ರ ಮೇಲೆ ಒಂದು ತುಪ್ಪನ ಹಾಕಿ ಕೂಡ ಕೊಡ್ಬೋದು. ತುಂಬ ಘಮ ಘಮ ಪರಿಮಳ ಜೊತೆಗೆ ಹೀರೆಕಾಯಿ ಕೂಡ ಸಾಫ್ಟಾಗಿ ಬೆಂದಿರುತ್ತೆ, ಸೂಪರ್ ಟೇಸ್ಟಿಯಾಗಿ ಬಂದಿದೆ. ಹೀರೆಕಾಯಿ ತಿಂದೇ ಇರೋರು ಇದೇ ರೀತಿ ಬಾಳೆಕಾಯಿಂದನೂ ಕೂಡ ಮಾಡಬಹುದು, ಬದನೆಕಾಯಿಯಿಂದ ಕೂಡ ಮಾಡ್ಬೋದು, ಇಲ್ಲ ಅಂದರೆ ಜೀಗುಜ್ಜೆ ಅಥವಾ ದಿವಲ್ಸು ಅಂತೀವಲ್ಲ ಅದರಿಂದ ಕೂಡ ಇದೇ ರೀತಿ ಶ್ಯಾಲೋ ಫ್ರೈನ ಮಾಡ್ಬೋದು. ಸೇಮ್ ದೋಸಾ ಬ್ಯಾಟರು, ಅದರ ಸ್ಲೈಸಸ್ ಮಾತ್ರ ಬೇರೆ ತರಕಾರಿ ಅಷ್ಟೇ. ಸಾಫ್ಟಾಗಿ ಬೇಯೋ ಅಂಥ ತರಕಾರಿಯಿಂದನೇ ನಾವು ಇದನ್ನ ಮಾಡಬೇಕಾಗಿರೋದು. ನೋಡಿದ್ರಲ್ವ ಹೀರೆಕಾಯಿ ದೋಸೆ, ತುಂಬಾ ಸುಲಭ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಖಂಡಿತವಾಗಿಯೂ ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹಾಗೆ ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅನಿಸಿಕೆಗಳನ್ನ ಆ್ಯಸ್ ಯೂಶುವಲ್ ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೆ.